ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ನಮಸ್ಕಾರ. ಅರಣ್ಯಕಾಂಡದಲ್ಲಿ ಇದು 7ನೆಯ ಸರ್ಗ. ಹಿಂದಿನ ಸರ್ಗಗಳಲ್ಲಿ ಶೂರ್ಪಣಖಿಯಿಂದ ಪ್ರೇರೇಪಿಸಲ್ಪಟ್ಟಂತಹ ರಾಕ್ಷಸೇಶ್ವರನಾದ ರಾವಣನು ಯಾವುದಾದರೂ ಕಾರಣದಿಂದ ಈ ಕೆಲಸವು ಬೇಗ ಆಗಬೇಕು, ಅಂದರೆ ಒಂದು ವೇಳೆ ಅಲ್ಲಿ ಬಂದಿರುವಂತಹ ಮನುಷ್ಯ ಮಾತ್ರನಾಗಿ ಗೋಚರಿಸುವ ಶ್ರೀರಾಮನು ಹರಿಯ ಅವತಾರವೇ ಆಗಿದ್ದಲ್ಲಿ, ಬ್ರಹ್ಮನಿಂದ ಪ್ರಾರ್ಥಿಸಲ್ಪಟ್ಟಂತೆ ನನ್ನ ಸಂಹಾರಕ್ಕಾಗಿಯೇ ಬಂದಿದ್ದಲ್ಲಿ ಒಳ್ಳೆಯದೇ ಆಯಿತು. ಆತನನ್ನು ಕೆಣಕಿದರೆ ಆತ ನನಗೆ ರಾಕ್ಷಸ ಜನ್ಮದಿಂದ ಮುಕ್ತಿಯನ್ನು ಕೊಡುತ್ತಾನೆ, ನಾನು ವೈಕುಂಠ ಲೋಕವನ್ನು ಮತ್ತೆ ಪುನಃ ಪಡೆಯಲು ಸಾಧ್ಯವಾಗುತ್ತದೆ ಎಂದು ಯೋಚಿಸುತ್ತಾನೆ. ಹಾಗೊಂದು ವೇಳೆ ಅಲ್ಲದೆ ಹೋದರೆ ಶೂರ್ಪಣಖಿಯು ಹೇಳಿದಂತೆ ಸುಂದರಳಾದ ಆತನ ಹೆಂಡತಿಯನ್ನು ಹಾರಿಸಿಕೊಂಡು ಬಂದು ಭೋಗಿಸುತ್ತೇನೆ, ಅವನನ್ನು ಕೊಂದು ಬಿಡುತ್ತೇನೆ ಎಂದೆಲ್ಲ ಆಲೋಚಿಸಿಕೊಂಡು ಮಾರೀಜನಿಗೂ ಪ್ರಾಣಭೀತಿಯನ್ನು ಒಡ್ಡಿ ಅವನ ಪ್ರಾಣಕ್ಕೆ ಬೆದರಿಕೆಯನ್ನು ಒಡ್ಡಿ ಆತನು ಮಾಯಾಜಿಂಕೆಯಾಗಿ ಸೀತೆಯನ್ನು ವಂಚಿಸುವಂತೆ ಮಾಡಿದ್ದಾನೆ. ಸುಂದರವಾದ ಚಿನ್ನದ ಜಿಂಕೆಯಾಗಿ ಬೆಳ್ಳಿಯ ಮಚ್ಚೆಗಳನ್ನು ಹೊಂದಿ ವಜ್ರದ ಗೊರಸುಗಳಿಂದ ಆ ಜಿಂಕೆಯು ಸೀತೆಯನ್ನು ವಂಚಿಸುತ್ತಿದೆ. ಮಹಾದೇವನು ಕಥೆಯನ್ನು ಮುಂದುವರಿಸುತ್ತಿದ್ದಾನೆ. ಅನಂತರ ರಾಮನು ರಾವಣನ ಎಲ್ಲ ಕಾರ್ಯ ವಿಶೇಷಗಳನ್ನು ಬಲ್ಲವನಾಗಿ ರಹಸ್ಯದಲ್ಲಿ ಸೀತೆಯನ್ನು ಕಂಡು ಹೀಗೆ ಹೇಳಿದನು. ಎಲೈ ಜಾನಕಿಯೇ, ನನ್ನ ಮಾತನ್ನು ಕೇಳು. ರಾವಣನು ಇಷ್ಟರಲ್ಲೇ ಸನ್ಯಾಸಿಯ ವೇಷದಿಂದ ನಿನ್ನ ಬಳಿಗೆ ಬರಲಿದ್ದಾನೆ. ನೀನಾದರೂ ನಿನ್ನಂತೆಯೇ ಇರುವ ನೆರಳಿನ ರೂಪಳಾದಂತಹ ಛಾಯಾ ಸೀತೆಯನ್ನು ಇಲ್ಲಿ ಬಿಟ್ಟು ನೀನು ಕುಟೀರದೊಳಗೇ ಇರು. ಹಾಗೂ ಅಗ್ನಿದೇವನಲ್ಲಿ ಅದೃಶ್ಯ ರೂಪದಿಂದ ಒಂದು ವರ್ಷ ಕಾಲ ನನ್ನ ಅಪ್ಪಣೆಯಂತೆ ಅಡಗಿಕೊಂಡಿರು. ರಾವಣನ ವಧೆಯಾದ ಮೇಲೆ ಹಿಂದಿನಂತೆಯೇ ಮತ್ತೆ ನನ್ನನ್ನು ನೀನು ಶುಭಾಂಗಿಯೇ ಪಡೆದುಕೊಳ್ಳುವೆಯಂತೆ. ಮಾಯಾ ಸೀತೆಯ ಅವಶ್ಯಕತೆಯಾದರೂ ಏನಿತ್ತು? ಸ್ವತಃ ಸೀತೆ ಯೋಗ ಮಾಯಾ ಸ್ವರೂಪಿಣಿ, ಆದಿಶಕ್ತಿ ಸ್ವರೂಪಿಣಿ. ಒಂದು ಕ್ಷಣಕಾಲ ಆಕೆ ಕೋಪಗೊಂಡರೂ ಸಹ ರಾವಣನು ಭಸ್ಮವಾಗಿ ಹೋಗಿಬಿಡುತ್ತಾನೆ. ರಾವಣನಿಗೆ ಮನುಷ್ಯರಿಂದ ಮಾತ್ರವೇ ಮರಣ ಎಂಬ ಯಾವ ಮಾತು ಇದೆಯೋ ಅದಕ್ಕಾಗಿಯೇ ಇಷ್ಟೆಲ್ಲ, ಬ್ರಹ್ಮನು ಕೊಟ್ಟಿರುವ ಆ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಇಷ್ಟೆಲ್ಲ ನಾಟಕವನ್ನು ಭಗವಂತ ಸಿದ್ಧಪಡಿಸುತ್ತಿದ್ದಾನೆ. ಜೊತೆಯಲ್ಲಿಯೇ ಸಾಮಾನ್ಯ ಮನುಷ್ಯರಿಗೆ ಆದರ್ಶಪ್ರಾಯನಾಗಿ ಬದುಕುವುದು ಹೇಗೆ, ಯಾವ ರೀತಿ ಮನುಷ್ಯನು ದೈವತ್ವಕ್ಕೆ ಏರಲು ಬಯಸುವ ಮನುಷ್ಯನು ಬದುಕಬೇಕು ಎಂಬುದನ್ನು ರಾಮಾಯಣದ ಮೂಲಕ ತೋರಿಸುತ್ತಿದ್ದಾನೆ. ಹಾಗಿರುವಲ್ಲಿ ನಿಜವಾದ ಸೀತೆಯನ್ನೇನಾದರೂ ರಾವಣನು ಸ್ಪರ್ಶಿಸುವುದಿರಲಿ ಆಕೆ ಸಮೀಪಕ್ಕೆ ಬಂದರೂ ಸಹ ಸುಟ್ಟು ಭಸ್ಮವಾಗಿ ಬಿಡಬಹುದು. ಕಥೆಯೇ ಕೆಟ್ಟು ಹೋಗುವುದಲ್ಲ. ಆ ಕಾರಣದಿಂದಾಗಿ ಮಾಯಾ ಸೀತೆಯನ್ನು ಸೃಷ್ಟಿಸಿ ಮಾಯಾ ಸೀತೆಯನ್ನು ರಾವಣನು ಅಪಹರಿಸುವಂತೆ ನೋಡಿಕೊಳ್ಳುವಂತೆ ಸೀತೆಯನ್ನು ಕೊಡುತ್ತಿದ್ದಾನೆ. ರಾಮನು ಹೇಳಿದ ಮಾತನ್ನು ಕೇಳಿ ಆಕೆಯೂ ಹಾಗೆಯೇ ಮಾಡಿದಳು. ಎಂದರೆ ಮಾಯಾ ಸೀತೆಯನ್ನು ಹೊರಗಡೆ ಇಟ್ಟು ತಾನು ಅಗ್ನಿಯಲ್ಲಿ, ಅಂದರೆ ಅಗ್ನಿದೇವನ ಮನೆಯಲ್ಲಿ ಅವಿತುಕೊಂಡಳು. ಆಗ ಮಾಯಾ ಸೀತೆಯು ಮಾಯೆಯಿಂದ ನಿರ್ಮಿತವಾದ ಮೃಗವನ್ನು ನೋಡಿದಳು. ನಗುತ್ತಾ ರಾಮನ ಬಳಿಗೆ ಬಂದು ವಿನಯದಿಂದ ಕೂಡಿದವಳಾಗಿ, ಎಲೈ ರಾಮನೇ, ಚಿತ್ರವಾದ ಈ ಸುವರ್ಣಮಯವಾದ ರತ್ನ ಅಲಂಕಾರಗಳಿಂದ ಕೂಡಿದ ಈ ಜಿಂಕೆಯನ್ನು ನೋಡು. ಇದು ವಿಚಿತ್ರವಾದ ಮಚ್ಚೆಗಳಿಂದ ಕೂಡಿದ್ದಾಗಿ ನಿರ್ಭಯವಾಗಿ ಓಡಾಡುತ್ತಿದೆ. ನೀನು ಅದನ್ನು ನನಗೆ ಹಿಡಿದುಕೊಡು. ಸುಂದರವಾದ ಇದನ್ನು ಆಟದ ಜಿಂಕೆಯಾಗಿ ನಾನು ಉಪಯೋಗಿಸಿಕೊಳ್ಳುವೆನು. ಶ್ರೀರಾಮನು ಸಹ ಹಾಗೆಯೇ ಆಗಲಿ ಎಂದು ಬಿಲ್ಲನ್ನು ಹಿಡಿದು ಹೊರಟವನ್ನು ಲಕ್ಷ್ಮಣನನ್ನು ಕುರಿತು ಹೀಗೆ ಹೇಳುತ್ತಾನೆ. ನೀನು ಬಹಳ ಎಚ್ಚರಿಕೆಯಿಂದ ನನ್ನ ಪ್ರಾಣಪ್ರಿಯಳಾದ ಈ ಸೀತೆಯನ್ನು ಕಾಪಾಡಿಕೊಂಡಿರು. ಈ ಕಾಡಿನಲ್ಲಿ ಭಯಂಕರ ರೂಪವುಳ್ಳ ಮಾಯಾ ನಿಪುಣರಾದಂತಹ ರಾಕ್ಷಸರಿದ್ದಾರೆ. ಆದ್ದರಿಂದ ನೀನು ಬಹಳ ನಿಗಾ ಇಟ್ಟವನಾಗಿ ಪವಿತ್ರಳಾದ ಈ ಪತಿವ್ರತೆಯನ್ನು ಕಾಪಾಡು. ಆಗ ಲಕ್ಷ್ಮಣನು ರಾಮನನ್ನು ಕುರಿತು ಹೀಗೆ ಹೇಳುತ್ತಾನೆ. ಸ್ವಾಮಿ, ಇವನು ಜಿಂಕೆ, ನಿಜವಾದ ಜಿಂಕೆಯಲ್ಲ, ಜಿಂಕೆಯ ವೇಷಧಾರಿಯಾದ ಮಾರೀಚನು. ಇಂತಹ ಒಂದು ಕಾಂಚನ ಮೃಗವು, ಅಂದರೆ ಚಿನ್ನದ ಮೃಗವು ಎಂದಿಗಾದರೂ ಇರುವುದು ಹೇಗೆ ಸಾಧ್ಯ? ಈ ವಿಷಯದಲ್ಲಿ ಯಾವ ಸಂಶಯವೂ ಇಲ್ಲ. ಆಗ ಶ್ರೀರಾಮನು ಹೇಳುತ್ತಾನೆ, ಒಂದು ವೇಳೆ ಇವನು ಮಾರೀಚನೇ ಆಗಿದ್ದರೆ ಆಗ ಅವನನ್ನು ಕೊಂದು ಹಾಕುವೆನು.
ಮೃಗವಾಗಿದ್ದಲ್ಲಿ ಸೀತೆಯ ಮನಃಪ್ರೀತಿಗಾಗಿ ಆ ಮೃಗವನ್ನು ತರುತ್ತೇನೆ. ಸಂಶಯವಿಲ್ಲ, ಈಗ ನಾನು ಈ ಮೃಗವನ್ನು ಕಟ್ಟಿ ತರಲು ಬೇಗನೆ ಹೊರಡಲಿದ್ದೇನೆ. ನೀನು ಸೀತೆಯನ್ನು ಕಾಪಾಡಿಕೊಳ್ಳುವುದರಲ್ಲಿ ತೊಡಗಿದವನಾಗಿ ಇಲ್ಲಿಯೇ ಇದ್ದುಕೊಂಡಿರು. ಹೀಗೆಂದು ಹೇಳಿ ರಾಮನು ಮಾಯಾಮೃಗವನ್ನು ಓಡಿಸಿಕೊಂಡು ಹಿಂಬಾಲಿಸಿದನು. ಲೋಕವನ್ನೇ ಮೋಹನಗೊಳಿಸುವ ಮಾಯೆಯು ಜಗತ್ತಿನ ರೂಪದಿಂದ ಕಂಡುಬರುತ್ತಿದೆಯಲ್ಲವೇ? ಅದು ಯಾವನಿಗೆ ಅಧೀನವಾಗಿದೆಯೋ ಅಂತಹ ಚಿದಾತ್ಮನು ನಿರ್ವಿಕಾರನು ಪೂರ್ಣನು ಆಗಿದ್ದರೂ ಭಗವಂತನು ಸದಾ ಭಕ್ತರಲ್ಲಿ ಕರುಣೆಯುಳ್ಳವನು. ಈ ಮಾತನ್ನು ನಿಜಗೊಳಿಸುವುದಕ್ಕಾಗಿ ಸೀತೆಗೆ ಸಂತೋಷವನ್ನುಂಟು ಮಾಡಲು ಮೃಗವು ರಾಕ್ಷಸನೇ ಎಂದು ಬಲ್ಲವನಾಗಿದ್ದರೂ ಸಹ ಅದನ್ನು ಅನುಸರಿಸಿಕೊಂಡು ಹೋದನು. ರಾಮನಿಗೇನು ತಿಳಿದಿರಲಿಲ್ಲವೇ ಆತನ ಮಾಯೆಗೇ ಅವನು, ಅಂದರೆ ಜಗತ್ತಿನ ಸಕಲ ಮಾಯೆಗೂ ಅಧೀಶ್ವರನಾದಂತಹ ಪರಬ್ರಹ್ಮ ಸ್ವರೂಪಿ ಆತ. ಎಕ್ಕಶ್ಚಿತ್ ರಾಕ್ಷಸರ ಮಾಯೆಯ ಅರಿವು ಆತನಿಗೆ ಇರುವುದಿಲ್ಲವೇ? ಆದರೂ ಶ್ರೀರಾಮಚಂದ್ರನು ಪರಬ್ರಹ್ಮ ಸ್ವರೂಪನು, ಭಕ್ತಪರಾಧೀನನು. ತನ್ನ ಭಕ್ತರು ಕೇಳಿದರೆ ತನಗೆ ಎಷ್ಟೇ ಕಷ್ಟವಾದರೂ ಸಹ, ತಾನು ಮಾಡುತ್ತಿರುವುದು ತಪ್ಪು, ಇದು ಸರಿಯಲ್ಲವೆಂದು ಗೊತ್ತಿದ್ದರೂ ಸಹ ತನ್ನ ಭಕ್ತರಿಗಾಗಿ ಏನು ಬೇಕಾದರೂ ಮಾಡುವಂತಹವನು. ತನ್ನ ಪ್ರಿಯ ಪತ್ನಿಗಾಗಿ ಒಂದು ಜಿಂಕೆಯನ್ನು ತರಲಾರನೆ. ಆ ಕಾರಣವನ್ನಿಟ್ಟುಕೊಂಡೇ ಆತ ಮಾರೀಚನನ್ನು, ಆ ಮಾಯಾ ಮೃಗವನ್ನು ಬೆನ್ನಟ್ಟಿ ಓಡುತ್ತಾನೆ. ಹಾಗಿಲ್ಲವಾದರೆ ಪೂರ್ಣಕಾಮನು ಆತ್ಮಜ್ಞನೂ ಆದ ರಾಮನಿಗೆ ಹೆಂಡತಿಯಿಂದಾಗಲಿ ಅಥವಾ ಜಿಂಕೆಯಿಂದಾಗಲಿ ಆಗಬೇಕಾದುದಾದರೂ ಏನಿದ್ದೀತು? ಕೆಲವು ಸಲ ಹತ್ತಿರದಲ್ಲಿಯೇ ತೋರಿಕೊಳ್ಳುವನು, ಕ್ಷಣಕಾಲ ಓಡುವನು, ಅಡಗಿಕೊಳ್ಳುವನು, ದೂರದಲ್ಲಿ ಮತ್ತೆ ಕಾಣಿಸಿಕೊಳ್ಳುವನು. ಹೀಗೆ ರಾಮನನ್ನು ತುಂಬ ದೂರಕ್ಕೆ ಸೆಳೆದೊಯ್ದನು. ಅನಂತರ ರಾಮನು ಕೂಡ ಇವನು ರಾಕ್ಷಸನೇ ಎಂದು ಚೆನ್ನಾಗಿ ನಿಶ್ಚಯಿಸಿದವನಾಗಿ ಬಾಣವನ್ನೆಳೆದು ಮೃಗರೂಪನಾಗಿದ್ದ ರಾಕ್ಷಸನನ್ನು ಹೊಡೆದನು. ಮಾರೀಚನು ಕೂಡಲೇ ತನ್ನ ನಿಜರೂಪವನ್ನು ಹೊಂದಿ ರಕ್ತದಿಂದ ಕೂಡಿದ ಬಾಯುಳ್ಳವನಾಗಿ, ಅಯ್ಯೋ ಮಹಾಬಾಹುವಾದ ಲಕ್ಷ್ಮಣನೇ, ನಾನು ಸತ್ತೆನು, ಬೇಗ ಬಂದು ಕಾಪಾಡು ಎಂದು ರಾಮನ ಧ್ವನಿಯನ್ನೇ ಅನುಕರಿಸಿ ಕೂಗುತ್ತಾ ಆ ರಾಕ್ಷಸನು ನೆಲಕ್ಕೆ ಬಿದ್ದನು. ಯಾವ ಭಗವಂತನ ನಾಮವನ್ನು ಅಜ್ಞಾನಿಯು ಅರಿಯದೇ ನೆನೆಸಿಕೊಂಡರೂ ಆ ರಾಮನ ಸಾಮ್ಯವನ್ನು ಹೊಂದಲಿರುವನು. ಅಜ್ಞಾನಿಯಾದರೂ ಅರಿಯದೆಯೇ ಆದರೂ ಸಹ ರಾಮನಾಮವನ್ನು ನೆನೆಸಿಕೊಂಡರೆ ಸಾಕು, ರಾಮನ ಸಾರೂಪ್ಯ ಮುಕ್ತಿಯನ್ನೇ ಹೊಂದುವನು. ಅಂತಹ ಶ್ರೀಹರಿಯನ್ನು ಎದುರಿಗೇ ನೋಡುತ್ತಾ ರಾಕ್ಷಸನು ಅವನಿಂದಲೇ ಕೊಲ್ಲಲ್ಪಡುವಾಗ ಹೇಳತಕ್ಕದ್ದೇನಿದೆ? ಅವನ ಶರೀರದಿಂದ ಮೇಲಕ್ಕೆದ್ದು ಬಂದ ಬೆಳಕೊಂದು ಎಲ್ಲರೂ ನೋಡುತ್ತಿರುವಂತೆಯೇ ರಾಮನನ್ನೇ ಸೇರಿ ಲೀನವಾಯಿತು. ಇದನ್ನು ಕಂಡ ದೇವತೆಗಳು ಬಹಳವಾಗಿ ಆಶ್ಚರ್ಯವನ್ನು ಹೊಂದಿದರು. ಭಗವಂತನಿಗೆ ಮಿತ್ರರು ಯಾರು, ಶತ್ರುಗಳು ಯಾರು? ಆತನ ನಾಮವನ್ನು ನೆನೆದು ಆತನನ್ನೇ ನೋಡುತ್ತಾ ಪ್ರಾಣ ಬಿಡುವವರು ಎಂಥವರೇ ಆಗಿದ್ದರೂ ಅವನ ಭಕ್ತರೇ, ಅವರಿಗೆ ಸಾಯುಜ್ಯ ಮುಕ್ತಿಯು ಖಂಡಿತವಾದುದು. ಪಾಪಿಯು ಋಷಿಗಳಿಗೆ ಪೀಡಾಕರನು ಆಗಿದ್ದ ಆ ರಾಕ್ಷಸನು ಎಂತೆಂತಹ ಕೆಟ್ಟ ಕೆಲಸವನ್ನು ಮಾಡಿದರೂ ಎಂತಹ ಒಳ್ಳೆಯ ಗತಿಯನ್ನು ಹೊಂದಿದನಲ್ಲವೇ? ಹಾಗಿರಲಾರದು, ಇದು ಶ್ರೀರಾಮನ ಮಹಿಮೆಯೇ ಸರಿ, ಈ ಬಗ್ಗೆ ಯಾವುದೇ ಸಂಶಯವಿಲ್ಲ. ಹಿಂದೆ ಇವನು ರಾಮಬಾಣದಿಂದ ಹೊಡೆಯಲ್ಪಟ್ಟಾಗಲೇ ರಾಮನನ್ನು ನೆನೆಯುತ್ತಾ ಹೆದರಿಕೆಯಿಂದ ಹೆಂಡತಿ ಮನೆ ಐಶ್ವರ್ಯಗಳನ್ನೆಲ್ಲ ತ್ಯಾಗ ಮಾಡಿ ಯಾವಾಗಲೂ ಹೃದಯದಲ್ಲಿ ರಾಮನನ್ನೇ ಚಿಂತಿಸುತ್ತಾ ಸಮಸ್ತ ಪಾಪಗಳನ್ನು ಪರಿಹರಿಸಿಕೊಂಡವನಾಗಿ ಕಡೆಗೆ ರಾಮನಿಂದಲೇ ಕೊಲ್ಲಲ್ಪಟ್ಟು ರಾಮನನ್ನೇ ನೋಡುತ್ತಾ ತಾನು ದೇಹತ್ಯಾಗವನ್ನು ಮಾಡಿ ಕೊನೆಗೆ ರಾಮನನ್ನೇ ಹೊಂದಿದನು. ದ್ವಿಜನಾಗಿರಲಿ, ಅಂದರೆ ಬ್ರಾಹ್ಮ ಕ್ಷತ್ರಿಯ ವೈಶ್ಯ ಪರ್ಣದವರಿಗೆ ಸೇರಿದಂತಹ ದ್ವಿಜನೇ ಆಗಿರಲಿ, ರಾಕ್ಷಸನೇ ಆಗಿರಲಿ, ಪಾಪಿಷ್ಠನಾಗಿರಲಿ, ಪುಣ್ಯವಂತನಾಗಿರಲಿ, ರಾಮನನ್ನು ನೆನೆಯುತ್ತಾ ಶರೀರವನ್ನು ಬಿಡುತ್ತಾನಾದರೆ ಪರಮ ಪದವಿಯನ್ನೇ ಹೊಂದುವನು. ಹೀಗೆಂದು ದೇವತೆಗಳು ಒಬ್ಬರೊಡನೊಬ್ಬರು ಮಾತನಾಡಿಕೊಂಡು ಸ್ವರ್ಗವನ್ನು ಕುರಿತು ತೆರಳಿದರು. ಬಹುಶಃ ಈ ಕಾರಣದಿಂದಲೇ ಇರಬೇಕು. ವಿಶೇಷವಾಗಿ ನಮ್ಮ ದೇಶದ ಸನಾತನ ಪರಂಪರೆಯಲ್ಲಿ ಹಳ್ಳಿಗಾಡಿನಲ್ಲಿ ಅನಕ್ಷರಸ್ಥ ಕುಕ್ಷಿಗಳು ಸಹ ಎದುರಿಗೆ ಯಾರಾದರೂ ಸಿಕ್ಕಾಗ ರಾಮ ರಾಮ್ ಎಂದು ಹೇಳುವಂತಹ ಒಂದು ಪದ್ಧತಿ ಇದೆ. ಪದೇ ಪದೇ ರಾಮನಾಮವನ್ನೇ ಧ್ಯಾನ ಮಾಡುತ್ತಿದ್ದರೆ ಯಾವ ಕ್ಷಣದಲ್ಲಿ ಯಮದೂತರು ಬಂದು ಕರೆದೊಯ್ಯುವರು? ಆ ಕ್ಷಣದಲ್ಲೂ ಸಹ ಅಚಾನಕ್ಕಾಗಿ ರಾಮನಾಮವೇನಾದರೂ ಬಾಯಿಂದ ಬಂದರೆ
ನೇರವಾಗಿ ಭಗವಂತನಲ್ಲಿ ಐಕ್ಯವಾಗುವಂತಹ ಮುಕ್ತಿಯಲ್ಲವೇ. ರಾಮನಾದರೂ ಎಲಾಯಿ ರಾಕ್ಷಸಾಧಮ ಸಾಯುವಾಗ ಹಾ ಲಕ್ಷ್ಮಣ ಎಂದು ತನ್ನ ಧ್ವನಿಯನ್ನೇ ಅನುಕರಿಸಿ ಕೂಗುತ್ತಾ ಏಕೆ ಪ್ರಾಣತ್ಯಾಗ ಮಾಡಿದನು? ನನ್ನ ಮಾತಿನಂತೆಯೇ ಇರುವ ಮಾತನ್ನು ಕೇಳಿ ಸೀತೆಯಾದರೂ ಏನೆಂದುಕೊಂಡಾಳು? ಹೀಗೆಂದು ಯೋಚಿಸುತ್ತಾ ರಾಮನು ಆ ದೂರದ ಕಾಡಿನಿಂದ ವೇಗವಾಗಿ ತನ್ನ ಆಶ್ರಮದ ಕಡೆಗೆ ಹಿಂದಿರುಗಿದನು. ದುರಾತ್ಮನಾದ ಆ ಮಾರೀಚ ರಾಕ್ಷಸನ ಮಾತನ್ನು ಸೀತೆಯು ಕೇಳಿ ಹೆದರಿದವಳಾಗಿ ಹಾಗೂ ದುಃಖದಿಂದ ಕೂಡಿದವಳಾಗಿ ಲಕ್ಷ್ಮಣನನ್ನು ಕುರಿತು ಹೀಗೆ ಹೇಳಿದಳು. ಎಲೈ ಲಕ್ಷ್ಮಣ, ನಿನ್ನ ಅಣ್ಣನು ರಾಕ್ಷಸನಿಂದ ಹಿಂಸೆಗೊಳಗಾಗಿರುವಂತಿದೆ, ಬೇಗನೆ ಹೋಗು. ಅಯ್ಯೋ ಲಕ್ಷ್ಮಣ ಎಂಬ ನಿಮ್ಮ ಅಣ್ಣನ ಮಾತನ್ನು ಕೇಳಲಿಲ್ಲವೇ ನೀನು? 14,000 ರಾಕ್ಷಸರ ಸೇನೆಯನ್ನು ಕರದೂಷಣರ ಸಮೇತವಾಗಿ ನಿರ್ನಾಮ ಮಾಡಿದವನಿಗೆ ಒಬ್ಬ ಮಾರೀಚ ಯಾವ ಲೆಕ್ಕ? ಅದು ಲಕ್ಷ್ಮಣನಿಗೆ ತಿಳಿದಿಲ್ಲವೇ? ದೇವಿ, ಖಂಡಿತವಾಗಿ ಅದು ರಾಮನ ಮಾತಲ್ಲ. ಯಾವನೋ ಕ್ಷುದ್ರ ರಾಕ್ಷಸನೂ ಸಾಯುವಾಗ ಹೇಳಿರುವ ಮಾತು ಅದು. ರಾಮನು ಕುಪಿತನಾದರೆ 3 ಲೋಕಗಳನ್ನು ಕ್ಷಣ ಮಾತ್ರದಲ್ಲಿ ನಾಶ ಮಾಡಬಲ್ಲನು. ದೇವತೆಗಳಿಂದಲೂ ಪೂಜಿಸಲ್ಪಟ್ಟ ಅಂಥವನು ಹೇಗೆ ತಾನೇ ದೈನ್ಯದ ಮಾತನ್ನು ನುಡಿಯಲು ಸಾಧ್ಯ? ಆದರೆ ಸೀತೆ ಮಾಯಾ ಸೀತೆಯೇ ಆದರೂ ಸಹ ಮುಂದೇನು ನಡೆಯುವುದೆಂದು ಆಕೆಗೆ ತಿಳಿದಿರುವುದಿಲ್ಲವೇ? ಕಣ್ಣೀರು ಸುರಿಸುತ್ತಾ ಕುಪಿತಳಾದ ಸೀತೆಯು ಲಕ್ಷ್ಮಣನನ್ನು ಕಂಡು ಹೀಗೆ ಹೇಳುತ್ತಾಳೆ. ಲಕ್ಷ್ಮಣ, ನೀನು ದುರ್ಬುದ್ಧಿಯವನು. ಅಣ್ಣನ ದುಃಖವನ್ನು ಬಯಸಿರುವೆ. ರಾಮನನ್ನು ನಾಶಗೊಳಿಸುವುದಕ್ಕಾಗಿಯೇ ಭರತನು ನಿನ್ನನ್ನು ಕಳುಹಿಸಿದಂತಿದೆ. ರಾಮನು ವಿನಾಶ ಹೊಂದಲಾಗಿ ನನ್ನನ್ನು ಕರೆದೊಯ್ಯುವುದಕ್ಕಾಗಿ ನೀನು ಬಂದಿರುವೆ. ಆದರೆ ನೀನು ನನ್ನನ್ನು ಪಡೆಯಲಾರೆ. ನೋಡುತ್ತಿರು, ನಿನ್ನೆದುರಿಗೆ ನಾನು ಪ್ರಾಣವನ್ನು ಕಳೆದುಕೊಳ್ಳುವೆನು. ಹೆಂಡತಿಯನ್ನು ಅಪಹರಿಸುವಂತಹ ವಂಚಕನು ನೀನೆಂದು ರಾಮನೂ ಕೂಡ ತಿಳಿದಿರಲಾರನು. ನಾನಾದರೂ ರಾಮನ ಹೊರತು ಭರತನನ್ನಾಗಲಿ ನಿನ್ನನ್ನಾಗಲಿ ಕೈಯಲ್ಲಿಯೂ ಮುಟ್ಟುವುದಿಲ್ಲ. ಹೀಗೆಂದು ಹೇಳುತ್ತಾ ಆಕೆಯು ತನ್ನ ತೋಳುಗಳಿಂದ ಎದೆಯನ್ನು ಬಡಿದುಕೊಳ್ಳುತ್ತಾ ಅಳಲಾರಂಭಿಸಿದಳು. ಜಗನ್ಮಾತೆ, ಎಂತಹ ನಾಟಕವಿದು! ರಾಮನೆಂದರೆ ತನ್ನ ಪ್ರಾಣವನ್ನೇ ಕೊಡುವಂತಹ ಲಕ್ಷ್ಮಣ, ಅಂತಹ ಸೋದರ. ಅತ್ತ ಭರತನು ರಾಮನಿಗಾಗಿ ರಾಜ್ಯ ಸುಖವನ್ನೆಲ್ಲ ತೊರೆದು ಜಟಾವಲ್ಕಲಗಳನ್ನು ಧರಿಸಿ ರಾಮನ ಬರುವಿಕೆಗಾಗಿ ಕಾದಿರುವನು. ಇದು ಸೀತೆಗೆ ತಿಳಿದಿಲ್ಲವೇ? ತಿಳಿದಿದ್ದರೂ ಈ ಸಂದರ್ಭದಲ್ಲಿ ಲಕ್ಷ್ಮಣನ ಉಪಸ್ಥಿತಿ ಇದ್ದಾಗ ರಾವಣನು ತಾನೇ ಹೇಗೆ ಆಶ್ರಮಕ್ಕೆ ಬರಲು ಸಾಧ್ಯ? ರಾವಣನು ಬರದೇ ಹೋದರೆ ಆತ ಸೀತೆಯನ್ನು ಅಪಹರಿಸುವುದಾದರೂ ಹೇಗೆ? ಆ ಅಪಹರಣದ ನಾಟಕವು ನಡೆಯದೇ ಹೋದರೆ ರಾಮನಿಗೆ ರಾವಣನನ್ನು ಕೊಲ್ಲಲು ಕಾರಣವಾದರೂ ಏನು ಸಿಕ್ಕೀತು? ರಾಮ ಸೀತೆಯರಿಬ್ಬರೂ ಸೇರಿಯೇ ನಾಟಕವನ್ನು ಆಡುತ್ತಿರುವುದಲ್ಲವೇ? ಪಾಪ ಲಕ್ಷ್ಮಣನು ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ನೀನು ನನ್ನನ್ನು ಬಯಸಿರುವೆ ಎಂಬಂತಹ ಕಠೋರವಾದ ಮಾತನ್ನು ಯಾವ ಮೈದುನನು ತಾನೇ ಅತ್ತಿಗೆಯಿಂದ, ಅದರಲ್ಲೂ ತನ್ನ ತಾಯಿಗೆ ಸಮಾನವಾದ ಪೂಜ್ಯತೆಯಿಂದ ನೋಡುವ ಲಕ್ಷ್ಮಣನು ಕೇಳಲಾದರೂ ಹೇಗೆ ಸಾಧ್ಯ? ಅದನ್ನು ಕೇಳಿ ಲಕ್ಷ್ಮಣನು ಕಿವಿಗಳನ್ನು ಮುಚ್ಚಿಕೊಂಡು ಬಹಳ ದುಃಖದಿಂದ, ಎಲ್ಲೋ ಹಠಮಾರಿಯೇ, ನನ್ನನ್ನು ಕುರಿತು ಹೀಗೆಲ್ಲ ಬಯ್ಯುತ್ತಿರುವೆ, ನೀನು ಹಾಳಾಗುವೆ, ನಿನಗೆ ಧಿಕ್ಕಾರವಿರಲಿ ಎಂದು ಹೇಳಿ ವನದೇವಿಯರಿಗೆ ಸೀತೆಯನ್ನು ಕಾಪಾಡುವಂತೆ ಪ್ರಾರ್ಥಿಸಿ ಸಮರ್ಪಿಸಿ, ಅಂದರೆ ವನದೇವಿಯರಿಗೆ ಸೀತೆಯನ್ನು ಸಮರ್ಪಿಸಿ ರಾಮನನ್ನೇ ಹುಡುಕಿಕೊಂಡು ಬಹಳ ಬೇಜಾರಿನಿಂದ ವ್ಯಥೆಗೊಂಡವನಾಗಿ ಮೆಲ್ಲ ಮೆಲ್ಲನೆ ಹೊರಡುತ್ತಾನೆ. ಅನಂತರ ಸಮಯವನ್ನು ಸಾಧಿಸಿ ರಾವಣನು ಸನ್ಯಾಸಿಯ ವೇಷವನ್ನು ಧರಿಸಿ ದಂಡ ಕಮಂಡಲುಗಳಿಂದ ಅಲಂಕೃತನಾಗಿ ಸೀತೆಯ ಹತ್ತಿರಕ್ಕೆ ಬಂದನು. ಸೀತೆಯು ಅವನನ್ನು ಕಂಡ ಕೂಡಲೇ ನಮಸ್ಕರಿಸಿ ಭಕ್ತಿಯಿಂದ ಪೂಜಿಸಿ ಕಂದಮೂಲ ಫಲಗಳನ್ನು ಸಮರ್ಪಿಸಿ ಸ್ವಾಗತವನ್ನು ಬಯಸಿದಳು. ಮತ್ತು ಮುನಿಯೇ, ಈ ಹಣ್ಣುಗಳನ್ನು ತಿನ್ನುವವನಾಗು, ವಿಶ್ರಾಂತಿಯನ್ನು ತೆಗೆದುಕೋ. ಇಷ್ಟರಲ್ಲೇ ನನ್ನ ಗಂಡನು ಬರಲಿದ್ದಾನೆ. ನಿನಗೆ ಇಷ್ಟವಾದ ಉಪಚಾರಗಳನ್ನು ವಿಶೇಷವಾಗಿ ಮಾಡಲಿದ್ದಾನೆ. ನಿನಗೆ ಇಷ್ಟವಾದರೆ ನೀನು ಇಲ್ಲಿಯೇ ಉಳಿಯುವವನಾಗು ಎಂದು ಹೇಳುತ್ತಾಳೆ. ಆ ಭಿಕ್ಷುರೂಪಿಯಾದ ರಾವಣನು ಹೇಳುತ್ತಾನೆ, ಎಲೈ ಕಮಲನೇತ್ರಳೆ, ನೀನು ಯಾರು? ಪಾಪರಹಿತಳೆ, ನಿನ್ನ ಗಂಡನಾರು? ರಾಕ್ಷಸರಿಂದ ಆಕ್ರಮಿಸಲ್ಪಟ್ಟ ಈ ಕಾಡಿನಲ್ಲಿ ನೀವುಗಳು ಏತಕ್ಕಾಗಿ ವಾಸ ಮಾಡುತ್ತಿರುವಿರಿ? ಮಂಗಳೆಯೇ, ಎಲ್ಲವನ್ನೂ ತಿಳಿಸುವವಳಾಗು, ಅನಂತರ ನನ್ನ ಸುದ್ದಿಯನ್ನು ನಾನು ಹೇಳುವೆನು. ಆಗ ಸೀತೆಯು ಹೇಳುತ್ತಾಳೆ, ಅಯೋಧ್ಯೆಗೆ ಒಡೆಯನಾದ ಶ್ರೀಮಂತನಾದ ಮಹಾತ್ಮನಾದ ದಶರಥನೆಂಬ ರಾಜನಿದ್ದನು.
ಅವನ ಹಿರಿಯ ಮಗನಾದ ಸರ್ವಲಕ್ಷಣಗಳಿಂದಲೂ ಕೂಡಿರುವ ರಾಮನೆಂಬುವವನು ಇರುವನು. ನಾನು ಜನಕರಾಜನ ಮಗಳಾದ ಸೀತೆ ಎಂಬ ಹೆಸರಿನವಳಾದ ಆತನ ಧರ್ಮಪತ್ನಿಯು. ಆ ರಾಮನ ಕಿರಿಯ ತಮ್ಮನಾದ ಹಾಗೂ ಅಣ್ಣನಲ್ಲಿ ವಿಶ್ವಾಸವುಳ್ಳ ಲಕ್ಷ್ಮಣನೆಂಬುವವನು ಒಬ್ಬನಿದ್ದಾನೆ. ತಂದೆಯ ಅಪ್ಪಣೆಯನ್ನು ಗೌರವಿಸಿ 14 ವರ್ಷಗಳ ಕಾಲ ರಾಮನು ದಂಡಕಾರಣ್ಯದಲ್ಲಿ ವಾಸ ಮಾಡಲು ಬಂದಿರುತ್ತಾನೆ. ನಿನ್ನನ್ನು ನಾನು ಯಾರೆಂದು ತಿಳಿಯಲಿಚ್ಛಿಸುವೆನು. ದಯವಿಟ್ಟು ನೀನು ಯಾರು ಎನ್ನುವುದನ್ನು ನನಗೆ ಹೇಳು. ಆಗ ಆ ಭಿಕ್ಷು ಸ್ವರೂಪಿಯಾದ ರಾವಣನು ಹೇಳುತ್ತಾನೆ, ನಾನು ಪೌಲಸ್ತ್ಯನ ಮಗನಾದ ರಾಕ್ಷಸಾಧಿಪತಿಯಾದ ರಾವಣನೆಂಬುವನು. ನಿನ್ನ ವ್ಯಾಮೋಹದಿಂದ ಬಳಲಿದವನಾಗಿ ಪಟ್ಟಣಕ್ಕೆ ನಿನ್ನನ್ನು ಕರೆದೊಯ್ಯಲು ಬಂದಿರುವೆನು. ಮುನಿವೇಷಧಾರಿಯಾದ ರಾಮನೊಡನೆ ನೀನೇನು ಮಾಡುವೆ? ನನ್ನನ್ನು ಒರಿಸುವವಳಾಗು, ನನ್ನೊಡಗೂಡಿ ಭೋಗಗಳನ್ನು ಅನುಭವಿಸುವವಳಾಗು, ಕಾಡಿನ ವಾಸದಿಂದಾಗಿರುವ ಕಷ್ಟವನ್ನು ಕಳೆದುಕೊಳ್ಳುವೆಯಂತೆ. ಸೀತೆಯು ಆ ಮಾತನ್ನು ಕೇಳಿ ಹೆದರಿದವಳಾಗಿ ಸ್ವಲ್ಪವೇ ಹಿಂದೆ ಸರಿದು ಹೀಗೆ ಮಾತನಾಡಿದಳು, ನೀನು ಹೀಗೆಲ್ಲ ಹರಟುವುದಾದರೆ ರಾಮನಿಂದ ನಾಶವನ್ನು ಹೊಂದುವೆ. ಕ್ಷಣಕಾಲ ನಿಲ್ಲು, ತಮ್ಮನೊಡನೆ ರಾಮನು ಬರಲಿದ್ದಾನೆ. ಸಿಂಹದ ಜೊತೆಗಾತಿಯನ್ನು ಹೇಗೆ ಮೊಲವು ಅಪಹರಿಸಲಾರದೋ ಹಾಗೆ ನನ್ನನ್ನು ಯಾವನು ತಾನೇ ಬಲಾತ್ಕಾರ ಮಾಡಿಯಾನು. ನೀನು ರಾಮ ಬಾಣಗಳಿಂದ ತುಂಡು ಮಾಡಲ್ಪಟ್ಟು ಭೂಮಿಯಲ್ಲಿ ಬೀಳುವೆ. ಹೀಗೆಂಬ ಸೀತೆಯ ಮಾತನ್ನು ಕೇಳಿ ರಾವಣನು ಕೋಪದಿಂದ ಕೆರಳಿದವನಾಗಿ ಮಹಾಪರ್ವತದಂತಿರುವ ತನ್ನ ನಿಜರೂಪವನ್ನು ಪ್ರಕಟಿಸಿದನು. 10 ಮುಖಗಳು, 20 ತೋಳುಗಳು, ಪ್ರಳಯಕಾಲದ ಮೇಘದಂತಹ ಕಾಂತಿಯು ಉಳ್ಳ ಅವನ ರೂಪವನ್ನು ನೋಡಿ ವನದೇವಿಯರು ಎಲ್ಲ ಪ್ರಾಣಿಗಳು ಭಯಗೊಂಡವು. ಅನಂತರ ಭೂಮಿಯನ್ನು ಉಗುರುಗಳಿಂದ ಸೀಳಿಕೊಂಡು ತೋಳುಗಳಿಂದ ಆ ಭಾಗವನ್ನು, ಅಂದರೆ ಸೀತೆಯು ಭೂಮಿಯ ಯಾವ ಭಾಗದಲ್ಲಿ ನಿಂತಿದ್ದಳೋ ಆ ಭಾಗದ ಭೂಮಿಯನ್ನೇ ತನ್ನ ಉಗುರಿನಿಂದ ಸೀಳಿಕೊಂಡು ಭೂಮಿಯ ಸಮೇತವಾಗಿ ಸೀತೆಯನ್ನು ಎತ್ತಿಕೊಂಡು ಅಲ್ಲಾಡಿಸ ರಥದಲ್ಲಿ ಇರಿಸಿಕೊಂಡು ವೇಗವಾಗಿ ಆಕಾಶ ಮಾರ್ಗದಿಂದ ಹಾರಿಬಿಟ್ಟನು. ಸೀತೆಯೇ ಆದರೂ ಆತನ ಆಕೆಯನ್ನು ಸ್ಪರ್ಶಿಸಲು ಸಾಧ್ಯವೇ? ಆದ್ದರಿಂದ ಆಕೆ ಯಾವ ನೆಲದ ಮೇಲೆ ನಿಂತಿದ್ದಳೋ ಆ ನೆಲವನ್ನೇ ಬಗೆದು ನೆಲದ ಸಮೇತವಾಗಿ ಸೀತೆಯನ್ನು ಹಾರಿಸಿಕೊಂಡು ತನ್ನ ರಥದಲ್ಲಿ ಕೂರಿಸಿಕೊಂಡು ಹೊರಟು ಬಿಡುತ್ತಾನೆ. ಅಯ್ಯೋ ರಾಮ ಲಕ್ಷ್ಮಣ ಎಂದು ಜನಕನ ಮಗಳಾದ ಸೀತೆಯು ಅಳುತ್ತಾ ಹೆದರಿದ ಮನಸ್ಸುಳ್ಳವಳಾಗಿ ದೀನಳಾಗಿ ನೆಲವನ್ನೇ ನೋಡುತ್ತಾ ಇದ್ದಳು. ಆ ಸೀತಾದೇವಿಯ ದೈನ್ಯದ ಕಿರುಚಾಟವನ್ನು ಕೇಳಿ ಪಕ್ಷಿಶ್ರೇಷ್ಠನಾದ ಹಾಗೂ ತೀಕ್ಷ್ಣವಾದ ಕೊಕ್ಕುಳ್ಳ ಜಟಾಯುವು ಕೂಡಲೇ ಬೆಟ್ಟದ ತುದಿಯಲ್ಲಿದ್ದವನು ಮೇಲೆದ್ದನು. ನೀನು ನಿಲ್ಲು ನಿಲ್ಲು ಎಂದು ಹೇಳುತ್ತಾ ಲೋಕಕ್ಕೆಲ್ಲ ಒಡೆಯನಾದ ರಾಮನ ಹೆಂಡತಿಯನ್ನು ಶೂನ್ಯವಾದ ಕಾಡಿನಿಂದ ಮಂತ್ರದಿಂದ ಪರಿಶುದ್ಧವಾದ ಪುರೋಡಾಶವೆಂಬ ಹವಿಸ್ಸನ್ನು ಯಜ್ಞದಲ್ಲಿ ನಾಯಿಯು ಅಪಹರಿಸಿದಂತೆ ನನ್ನೆದುರಿಗೆ ಒಯ್ಯುತ್ತಿರುವವನು ಯಾವನವನು ಎಂದನು. ಹೀಗೆಂದು ಹೇಳುತ್ತಾ ಜಟಾಯುವು ತನ್ನ ಹರಿತವಾದ ಕೊಕ್ಕಿನಿಂದ ಆ ರಾವಣನ ರಥವನ್ನು ಪುಡಿ ಪುಡಿ ಮಾಡಿಬಿಟ್ಟನು. ಕುದುರೆಗಳನ್ನು ಸೀಳಿದನು. ಎರಡೂ ಕಾಲುಗಳಿಂದ ಅವನ ಬಿಲ್ಲನ್ನು ಮುರಿದನು. ಅನಂತರ ರಾವಣನು ಸೀತೆಯನ್ನು ಕೈಬಿಟ್ಟು ಕತ್ತಿಯನ್ನು ತೆಗೆದುಕೊಂಡನು. ಬುದ್ಧಿವಂತನಾದ ಆ ಪಕ್ಷಿಶ್ರೇಷ್ಠನ ಎರಡೂ ರೆಕ್ಕೆಗಳನ್ನು ಕೋಪದಿಂದ ಕತ್ತರಿಸಿದನು. ಅಲ್ಪ ಸ್ವಲ್ಪ ಉಳಿದ ಪ್ರಾಣದಿಂದ ಆ ಪಕ್ಷಿರಾಜನು ನೆಲದ ಮೇಲೆ ಬಿದ್ದನು. ರಾವಣನು ಬೇರೊಂದು ರಥವನ್ನು ತೆಗೆದುಕೊಂಡು ಸೀತೆಯನ್ನು ಕರೆದೊಯ್ದನು. ರಾಮ ರಾಮ ಎಂದು ಕಿರಿಚಿಕೊಳ್ಳುತ್ತಾ ಕಾಪಾಡುವವರನ್ನು ಕಾಣದೆ ಸೀತೆಯು, ಎಲೈ ಜಗದೊಡೆಯನೇ, ರಾಘವನೇ, ದುಃಖಿತಳಾದ ನನ್ನನ್ನು ಕಾಣೆಯ. ನಿನ್ನ ಹೆಂಡತಿಯೇ ಆಗಿರುವ ಹಾಗೂ ರಾಕ್ಷಸನಿಂದ ಎಳೆದೊಯ್ಯಲ್ಪಡುತ್ತಿರುವವಳನ್ನು ಬಿಡಿಸುವವನಾಗು. ಮಹಾಭಾಗನಾದ ಲಕ್ಷ್ಮಣನೇ, ಅಪರಾಧ ಮಾಡಿರುವ ನನ್ನನ್ನು ಕಾಪಾಡು. ಎಲೈ ಮೈದುನನೇ, ನೀನು ನನ್ನ ವಾಗ್ಬಾಣಗಳ, ಅಂದರೆ ಲಕ್ಷ್ಮಣನನ್ನು ಕುರಿತು ಹೇಳುತ್ತಿರುವುದು, ನೀನು ನನ್ನ ವಾಗ್ಬಾಣಗಳಿಂದ ಚುಚ್ಚಲ್ಪಟ್ಟಿದ್ದೀಯೇ, ಅದನ್ನು ಕ್ಷಮಿಸುವವನಾಗು. ಹೀಗೆಂದು ಕಿರಿಚಿಕೊಳ್ಳುತ್ತಾ ಇರುವ ಆಕೆಯನ್ನು ರಾಮನು ಬಂದು ಬಿಡಬಹುದೆಂಬ ಸಂಶಯದಿಂದ ಗಾಳಿಯಂತೆ ವೇಗದಿಂದ ಜಾಗ್ರತೆಯಾಗಿ ರಾವಣನು ಕರೆದೊಯ್ದನು. ಆಕಾಶ ಮಾರ್ಗದಲ್ಲಿ ಒಯ್ಯಲ್ಪಡುತ್ತಿರುವ ಸೀತೆಯು ಕೆಳಗಡೆಗೆ ಬಗ್ಗಿ ನೋಡಿದಳು. ಕಮಲಮುಖಿಯಾದ ಆಕೆಯು ಪರ್ವತದ ತುದಿಯಲ್ಲಿ ಕುಳಿತಿದ್ದ 5 ಮಂದಿ ಕಪಿಗಳನ್ನು ಕಂಡಳು. ಅವರೇ ಸುಗ್ರೀವ ಹನುಮಂತಾದಿಗಳು. ಕಳಚಿದ ಕೆಲವು ಒಡವೆಗಳನ್ನು ತನ್ನ ಸೆರಗಿನ ಅರ್ಧ ಭಾಗದ ಬಟ್ಟೆಯಿಂದ ಕಟ್ಟಿ ರಾಮನಿಗೆ ಹೇಳಲಿ ಎಂಬ ಉದ್ದೇಶದಿಂದ ಪರ್ವತದ ಮೇಲೆ ಎಸೆದು ಬಿಟ್ಟಳು.
ಅನಂತರ ರಾವಣನು ಸಮುದ್ರವನ್ನು ದಾಟಿ ಲಂಕಾಪಟ್ಟಣವನ್ನು ಸೇರಿ ತನ್ನ ಸ್ವಂತವಾದ ಒಳಗಿನ ಆವರಣದ ರಹಸ್ಯವಾದ ಅಶೋಕವನದಲ್ಲಿ ಸೀತೆಯನ್ನು ಇಟ್ಟು ರಾಕ್ಷಸಿಯರನ್ನು ಕಾವಲಿನೊಡನೆ ತನ್ನ ತಾಯಿ ಎಂಬ ಭಾವನೆಯಿಂದ ಸೀತಾದೇವಿಯನ್ನು ಕಾಪಾಡುತ್ತಿದ್ದನು. ಸೀತೆಯಾದರೂ ಬಹಳ ಬಡಕಲಾಗಿ ಹೆಚ್ಚಿನ ದುಃಖದಿಂದ ಕೂಡಿದವಳಾಗಿ ಅಲಂಕಾರಗಳನ್ನು ಮಾಡಿಕೊಳ್ಳದೆ ಸಂಕಟದಿಂದ ಒಣಗಿದ ಮುಖವುಳ್ಳವಳಾಗಿ ಬಹಳ ಭಯಗೊಂಡು ಅಯ್ಯೋ ರಾಮ ರಾಮ ಎಂದು ಕೂಗುತ್ತಾ ರಾಕ್ಷಸರ ಗುಂಪಿನಲ್ಲಿ ಇರುವಂತಹವಳಾದಳು. ಇಲ್ಲಿಗೆ ಅಧ್ಯಾತ್ಮ ರಾಮಾಯಣದ ಅರಣ್ಯಕಾಂಡದಲ್ಲಿ 7ನೆಯ ಸರ್ಗದ ಅನುವಾದವು ಮುಕ್ತಾಯವಾದುದು. ಗಮನಿಸಬೇಕು, ರಾವಣನು ಆಕೆಯನ್ನು ಅಪಹರಿಸಿದರೂ ಸಹ ಆತನಿಗೆ ಮನಸ್ಸಿನಲ್ಲಿ ಎಲ್ಲೋ ಒಂದೆಡೆ ಸಂಶಯವು ಬಲವಾಗಿಯೇ ಇದೆ. ಈತನು ನನ್ನನ್ನು ಸಂಹರಿಸಲು ಬಂದಿರುವ ಶ್ರೀಹರಿಯೇ ಎಂದು, ಹಾಗೆಯೇ ಆತ ಶ್ರೀಹರಿಯೇ ಆಗಿರುವುದಾದರೆ ಮಾನುಷಾವತಾರವನ್ನು ತಾಳಿ ತನ್ನನ್ನು ಆದಷ್ಟು ಬೇಗ ಸಂಹಾರ ಮಾಡಲೆಂದೇ ರಾವಣನು ಕಾಯುತ್ತಿದ್ದಾನೆ. ಆದ್ದರಿಂದಲೇ ಆತ ಸೀತೆಯನ್ನು ಸ್ಪರ್ಶಿಸಲಿಲ್ಲ. ಆಕೆಯು ನಿಂತಿದ್ದ ಭೂಮಿಯನ್ನೇ ಭೂಮಿ ಸಮೇತವಾಗಿ ಎತ್ತಿ ಆಕೆಯನ್ನು ತನ್ನ ರಥದಲ್ಲಿ ಕುಳ್ಳಿರಿಸಿಕೊಳ್ಳುತ್ತಾನೆ. ಅನಂತರ ಆಕೆ ಎಲ್ಲಿ ರಾಮನು ಬಂದು ಬಿಡುವನೋ, ರಾಮನು ಬಂದರೆ ಅಲ್ಲೇ ಎಲ್ಲ ಕೆಲಸವು ಮುಗಿದು ಹೋಗಿಬಿಡುವುದಲ್ಲ, ಹಾಗೆ ಆಗಬಾರದು. ತಾನು ಕ್ಷತ್ರಿಯನಾದುದರಿಂದ ಯುದ್ಧವನ್ನು ಮಾಡಿ ಯುದ್ಧರಂಗದಲ್ಲಿಯೇ, ಇಲ್ಲವಾದರೆ ಕದ್ದುಕು ವಸ್ತು ಪರರ ವಸ್ತುವನ್ನು ಕದಿಯುತ್ತಿರುವ ಕಳ್ಳನಂತೆ ತಾನು ಜೀವ ಬಿಡಬೇಕಾಗುತ್ತದೆ. ಅದರಿಂದ ಆತನಿಗೆ ವೈಕುಂಠ ಪ್ರಾಪ್ತಿ ಹೇಗೆ ಸಾಧ್ಯ? ಆದ್ದರಿಂದ ಕ್ಷತ್ರಿಯನಂತೆ ಮುಂದೆ ನಡೆಯುವ ಯುದ್ಧದಲ್ಲಿಯೇ ತಾನು ಸಾಯಬೇಕೆಂದು ನಿಶ್ಚಯಿಸಿದವನಾಗಿ ಸೀತಾಮಾತೆಯನ್ನು ಕರೆದುಕೊಂಡು ಹೋದವನು ಅಶೋಕವನದಲ್ಲಿಟ್ಟು ರಾಕ್ಷಸಿಯರ ನಡುವೆ ಹೊರ ಜಗತ್ತಿಗೆ ಆತ ಸೀತೆಯನ್ನು ಬಯಸುತ್ತಿರುವಂತೆ ನಾಟಕವಾಡಿದರೂ ತನ್ನ ಅಂತರ್ಮನದೊಳಗೆ ಸೀತೆಯನ್ನು ತನ್ನ ತಾಯಿಯಂತೆಯೇ ಭಾವಿಸಿ ಗೌರವಿಸುತ್ತಿರುತ್ತಾನೆ. ನೋಡೋಣ ಬನ್ನಿ, ಮುಂದಿನ ಅಧ್ಯಾಯದಲ್ಲಿ ಶ್ರೀರಾಮಚಂದ್ರನು ಹಿಂದಿರುಗಿ ಬಂದ ಮೇಲೆ ಯಾವ ರೀತಿ ವಿಲಪಿಸುತ್ತಾನೆ ಎಂಬುದನ್ನು. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೇ. ನಮಸ್ಕಾರ.